अखिल भारतीय विद्यार्थी परिषत् वतियिंद फेब्रवरी 7 रिंद 9 रवरेगे ओट्टु 3 दिनगळ राज्य सम्मेलन नडेयलिदे। ई निट्टिनल्लि ईगागले विद्यार्थी परिषत् सकल सिद्धतेयल्लि तोडगिद्दु कार्यक्रमदल्लि विद्यार्थिगळु अध्यापकरु सेरिदंते हलवारु मंदि गण्यरु भागवहिसलिद्दारे। ई राज्य सम्मेलनवु विद्यार्थिगळ समग्र अभिवृद्धिय मेले बेळकु चेल्लुवल्लि प्रमुख पात्र वहिसलिदे। अखिल भारतीय विद्यार्थी परिषत् संघ कळेद 70 वर्षगळिंद शिक्षण क्षेत्रदल्लि केलस माड्ता इरोवंत ओंदु विद्यार्थी संघटने। विद्यार्थिगळ भविष्यद हितदृष्टियिंद स्थापनेयाद ई संघटने राज्य राष्ट्रमट्टदल्लि तन्नन्न तानु गुरुतिसिकोंडिदे। कळेद 28 वर्षगळिंद विविध कडेगळल्लि राज्य सम्मेलनवन्न आयोजने माडि अदरल्लि यशस्वियागिदे। ಮಾತ್ರವಲ್ಲ ಇದೀಗ ವರೋಬರಿ 20 ವರ್ಷಗಳ ಬಳಿಕ ರಾಜ್ಯ ಸಮ್ಮೇಳನವನ್ನ ಮಂಗಳೂರಿನಲ್ಲಿ ನಡೆಸೋದಕ್ಕೆ ಸಜ್ಜಾಗಿದ್ದು ಸಿದ್ಧತಾ ಕಾರ್ಯ ಭರದಿಂದ ಸಾಗಿದೆ। ಹೌದು, ಫೆಬ್ರವರಿ 7 ರಿಂದ 9 ರವರೆಗೆ ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಮ್ಮೇಳನ ನಡೆಯಲಿದ್ದು ಮಂಗಳೂರಿನ ಕುದ್ಮಲ್ ರಂಗರಾವ್ ಸಭಾಂಗಣ ಸಾಕ್ಷಿಯಾಗಲಿದೆ। ಸಮಾವೇಶದಲ್ಲಿ ರಾಜ್ಯದ ಎಲ್ಲಾ ಭಾಗಗಳಿಂದ 1500 ಕ್ಕೂ ಹೆಚ್ಚು ವಿದ್ಯಾರ್ಥಿ ಅಧ್ಯಾಪಕ ಪ್ರತಿನಿಧಿಗಳು ಶಿಕ್ಷಣ ತಜ್ಞರು ಶೈಕ್ಷಣಿಕ ಆಡಳಿತಗಾರರು ಭಾಗವಹಿಸಲಿದ್ದಾರೆ। ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಮಸ್ಯೆ ಸವಾಲುಗಳ ಕುರಿತು ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ। 39 ನೇ ರಾಜ್ಯ ಸಮ್ಮೇಳನ ನಮ್ಮ ಮಂಗಳೂರಿನ ಪಾಳಿಗೆ ಬಂದದ್ದು ನಮಗೆಲ್ಲರೂ ತುಂಬಾ ಸಂತೋಷದ ಒಂದು ವಿಷಯ। ಅದನ್ನು ಅಚ್ಚುಕಟ್ಟಾಗಿ ಚಂದವಾಗಿ ಅರ್ಥಪೂರ್ಣವಾಗಿ ಮಾಡಿಕೊಡುವಂತ ನಡೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಬಿದ್ದಿದೆ। ಮಂಗಳೂರಿನಲ್ಲಿ ಪ್ರಸಕ್ತ ಸೈನಿಕ ಶೈಕ್ಷಣಿಕ ವರ್ಷದ ಸಮ್ಮೇಳನ ಫೆಬ್ರವರಿ 7 8 9 ರಂದು ಕುದ್ಮಲ್ ರಂಗರಾವ್ ಸಭಾಂಗಣ ಪುರವಣದಲ್ಲಿ ನಡೆಯಲಿದೆ। ಈ ಸಮಾವೇಶದಲ್ಲಿ ರಾಜ್ಯದ ಎಲ್ಲಾ ಭಾಗಗಳಿಂದ 1500 ಕ್ಕೂ ಹೆಚ್ಚು ವಿದ್ಯಾರ್ಥಿ ಅಧ್ಯಾಪಕ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ। ವಿದ್ಯಾರ್ಥಿಗಳು ಅಧ್ಯಾಪಕರು ಶಿಕ್ಷಣ ತಜ್ಞರು ಶೈಕ್ಷಣಿಕ ಆಡಳಿತಗಾರರು ಸಮ್ಮೇಳನದಲ್ಲಿ ಪಾಲ್ಗೊಂಡು ಶೈಕ್ಷಣಿಕ ಸಾಮಾಜಿಕ ಸಮಸ್ಯೆ ಸವಾಲುಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಯತ್ನ ನಡೆಯಲಿದೆ। ಇನ್ನು 19ನೇ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಮ್ಮೇಳನ ಈ ಹಿಂದೆ ಮಂಗಳೂರಿನಲ್ಲೇ ನಡೆದಿತ್ತು। ಆದರೆ ಇದೀಗ ಬರೋಬರಿ 20 ವರ್ಷಗಳ ಬಳಿಕ ಮತ್ತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಮ್ಮೇಳನವನ್ನ ಮಂಗಳೂರಿನಲ್ಲಿ ನಡೆಸಲಾಗ್ತಾ ಇದೆ। ಪ್ರಸ್ತುತ ಶಿಕ್ಷಣದಲ್ಲಿ ಆಗುತ್ತಿರುವ ಬದಲಾವಣೆ ಸಾಧಕ ಬಾಧಕ ವಿದ್ಯಾರ್ಥಿಗಳ ರಕ್ಷಣೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕದ 39ನೇ ರಾಜ್ಯ ಸಮ್ಮೇಳನ ಈ ಬಾರಿ ಮಂಗಳೂರಿನಲ್ಲಿ ನಡೆಯುತ್ತಿದೆ। 19ನೇ ರಾಜ್ಯ ಸಮ್ಮೇಳನ ಸಹ 1999 ರಲ್ಲಿ ಮಂಗಳೂರಲ್ಲಿ ನಡೆದಿತ್ತು। 20 ವರ್ಷಗಳ ನಂತರ ಈ ಸಮ್ಮೇಳನವನ್ನು ಮಂಗಳೂರಲ್ಲಿ ನಾವು ಹೆಮ್ಮೆಯಿಂದ ಹೋಸ್ಟ್ ಮಾಡಕ್ಕೆ ಖುಷಿ ಪಡ್ತಾ ಇದ್ದೇವೆ। ಈ ಸಂದರ್ಭದಲ್ಲಿ ಈ ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತೆ। ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಮ್ಮೇಳನವನ್ನ ಅಲ್ಲಿಯ ಒಂದು ಏನು ಕಲ್ಚರ್ ಅನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಾಗಿರಬಹುದು ಅಥವಾ ಅಂದಿನ ಏನು ವರ್ಷಕ್ಕೆ ಶಿಕ್ಷಣದ ವಿಷಯದಲ್ಲಿ ಯಾವ ಯಾವ ರೀತಿಯಾಗಿ ಯೋಜನೆಗಳು ಬರಬೇಕು ಅಥವಾ ಬದಲಾವಣೆಗಳಾಗಬೇಕು ಅಥವಾ ಶಿಕ್ಷಣದ ಪರಿಸ್ಥಿತಿ ಆ ವರ್ಷಕ್ಕೆ ಯಾವ ರೀತಿ ಅನ್ನೋದ್ರ ಮೇಲೆ ಅನುಗುಣವಾಗಿ ಒಂದಷ್ಟು ಯೋಜನೆಗಳನ್ನ ಹಾಕೊಂಡು ಈ ರಾಜ್ಯ ಸಮ್ಮೇಳನ ಪ್ರತಿ ವರ್ಷ ನಡೀತಾ ಬಂದಿದೆ। ಅದೇ ರೀತಿ ಈ ಬಾರಿ ಮಂಗಳೂರಿನಲ್ಲಿ ರಾಜ್ಯ ಸಮ್ಮೇಳನ ಫೆಬ್ರವರಿ 7 8 9ಕ್ಕೆ ಏನು ನಮ್ಮ ಪುರಭವನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ। ಇದಕ್ಕೆ ರಾಜ್ಯದಿಂದ ಸುಮಾರು 1,500 ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾಯಕರೇನಿದ್ದಾರೆ ಅಪೇಕ್ಷಿತರಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ। ವಿದ್ಯಾರ್ಥಿಗಳ ಶಿಕ್ಷಣ ಭವಿಷ್ಯದ ಹಿತದೃಷ್ಟಿಯಿಂದ ಸಮಗ್ರ ಚಿಂತನೆ ಹಾಗೂ ಚರ್ಚೆಗೆ ಪೂರಕವಾದ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಬಾರಿಯ ರಾಜ್ಯ ಸಮ್ಮೇಳನಕ್ಕೆ ನಾಂದಿಯಾಗಲಿದೆ। ಒಟ್ಟಾರೆಯಾಗಿ ಈ ಬಾರಿ 39ನೇ ರಾಜ್ಯ ಸಮ್ಮೇಳನದ ಜವಾಬ್ದಾರಿಯನ್ನ ಮಂಗಳೂರಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೊತ್ತಿದ್ದು ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದು ವಿದ್ಯಾರ್ಥಿಗಳ ಪಾಲಿಗೆ ಈ ಸಮಾವೇಶ ಬೆಳಕಾಗಲಿ ಎನ್ನುವುದೇ ನಮ್ಮ ಆಶಯ। ಅಂಜನ್ ನಮಕುಳ ನ್ಯೂಸ್ 24x7।